ವೆರಿ ಗುಡ್ ಮಾರ್ನಿಂಗ್. ಆಲ್ರೆಡಿ ನಾವೇನಪ್ಪ ಅಂದರೆ ಮೊನ್ನೆ ನಡೆದಂಥ ಕಾರ್ ಟಿ ಟಿ 2024ನ ಪೇಪರ್ 2 ಸೈನ್ಸ್ ಮ್ಯಾಥ್ಸು ಮತ್ತು ಸೋಷಲ್ ಸೈನ್ಸ್ ಅದರ ಜೊತೆಗೆ ಕನ್ನಡ ಸೈಕಾಲಜಿ ಮತ್ತು ಇಂಗ್ಲೀಷ್ ಇದರ ಕೆ ಆನ್ಸರ್ಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಈಗ ಏನಪ್ಪ ಅಂದರೆ ಪೇಪರ್ 1ನ ಮ್ಯಾಥಮೆಟಿಕ್ಸ್ ಆಲ್ರೆಡಿ ಇ ವಿ ಎಸ್ಸು ಮತ್ತು ಇಂಗ್ಲೀಷನ್ನು ಅಪ್ಲೋಡ್ ಮಾಡಿದ್ದೀನಿ. ಇದು ಮ್ಯಾಥಮೆಟಿಕ್ಸು, ಮ್ಯಾಥಮೆಟಿಕ್ಸ್ ಆದ ನಂತರ ಕನ್ನಡ ಮತ್ತು ಸೈಕಾಲಜಿ ಉಳಿಯುತ್ತೆ, ಅದನ್ನು ನೆಕ್ಸ್ಟ್ ಸೆಷನಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ನೋಡೋಣ. ಫಸ್ಟ್ 91st ಕ್ವಶನ್ನು, 63 ಡಿವೈಡ್ ಬೈ 2^4 ಪ್ಲಸ್ ಇಂಟು 5³ ರ ಬೆಲೆಯು, ಹೌದಾ, ಇದರ ಬೆಲೆ ಏನಾಗ್ತದಪ್ಪ ಅಂದರೆ ಆಪ್ಷನ್ 3 0.0315 ಆಪ್ಷನ್ 3 ರೈಟ್ ಆನ್ಸರ್. ಕ್ವಶನ್ ನಂಬರ್ 92, ಕ್ಯೂಬ್ ರೂಟ್ ಆಫ್ 125 ಪ್ಲಸ್ ಕ್ಯೂಬ್ ರೂಟ್ ಆಫ್ 0.008 ಮೈನಸ್ ಕ್ಯೂಬ್ ರೂಟ್ ಆಫ್ 0.343 ಬೆಲೆಯು, ಹೌದಾ, ಇದರ ಬೆಲೆ ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ 3 4.5. ಕ್ವಶನ್ ನಂಬರ್ 93, ಹೌದಾ, ಏನಪ್ಪ ಅಂದರೆ 1/3 ಮತ್ತು 7/8 ನಡುವಿನ ಭಿನ್ನರಾಶಿ, 1/3 ಮತ್ತು 7/8 ನಡುವಿನ ಭಿನ್ನರಾಶಿ ಯಾವುದಪ್ಪ ಅಂದರೆ 17/24, ಹೌದಾ, 17/24. ನೆಕ್ಸ್ಟ್ ಕ್ವಶನ್ ನಂಬರ್ 94, ಮೊದಲ 10 ಅವಿಭಾಜ್ಯ ಸಂಖ್ಯೆಗಳ ಮಧ್ಯಾಂಕವು, ಮೊದಲ 10 ಅವಿಭಾಜ್ಯ ಸಂಖ್ಯೆಗಳ ಮಧ್ಯಾಂಕ ಯಾವುದಾಗಿರ್ತದಪ್ಪ ಅಂದರೆ ಆಪ್ಷನ್ 3 12, ಇಟ್ಸ್ ರೈಟ್ ಆನ್ಸರ್ ಆಪ್ಷನ್ 3 12. ಇನ್ನು ಕ್ವಶನ್ ನಂಬರ್ 95, 99.17 ಪ್ಲಸ್ 99.27 ಪ್ಲಸ್ 99.37 ಪ್ಲಸ್ 99.47 ಪ್ಲಸ್ 99.57 ಪ್ಲಸ್ 99.67 ಬೆಲೆಯು, ಇದರ ಬೆಲೆ ಎಷ್ಟಾಗಿರ್ತದಪ್ಪ ಅಂದರೆ ಆಪ್ಷನ್ 3 597. ನೆಕ್ಸ್ಟ್ ಕ್ವಶನ್ ನಂಬರ್ 96, 12 ಗಂಟೆಗಳು ಅನುಪಾತ 8 ದಿನಗಳು, ಈ ಅನುಪಾತದ ಸಂಕ್ಷಿಪ್ತ ರೂಪ, ಏನಪ್ಪ ಅಂದರೆ ಈ ಅನುಪಾತದ ಸಂಕ್ಷಿಪ್ತ ರೂಪ, ಒಂದೇ ನಿಮಿಷ, ಓಕೆ, 12 ಗಂಟೆ 8 ದಿನಗಳು, ಓಕೆ ಓಕೆ, ಅದನ್ನು ದಿನಗಳಲ್ಲಿ ಕನ್ವರ್ಟ್ ಮಾಡಿ ನಾವೇನು ಮಾಡಬೇಕಂದ್ರೆ ಹೇಳಬೇಕಾಗ್ತದೆ. ಆಪ್ಷನ್ 3 1:16, 1:16. ಕ್ವಶನ್ ನಂಬರ್ 97, ಬಿನ ಶೇಕಡ ಎರಷ್ಟು 100 ಮತ್ತು ಸಿನ ಶೇಕಡ ಬಿರಷ್ಟು 200 ಆದರೆ ಎ ಮತ್ತು ಸಿಗಳ ನಡುವಿನ ಸಂಬಂಧ, ಆನ್ಸರ್ ಏನಪ್ಪ ಅಂದರೆ ಆಪ್ಷನ್ 1 2A = C. ನೆಕ್ಸ್ಟ್ ಕ್ವಶನ್ ನಂಬರ್ 98, 30 ನೋಟ್ ಪುಸ್ತಕಗಳ ಮಾದರಿಯ ಬೆಲೆಯು 25 ನೋಟ್ ಪುಸ್ತಕಗಳ ಅಸಲು ಬೆಲೆಗೆ ಸಮನಾಗಿದ್ದರೆ ಇಲ್ಲಿ ಸಿಗುವ ನಷ್ಟ ಉಂಟಾಗಿದೆ, ಸಿಗುವಂಥ ಶೇಕಡಾ ನಷ್ಟ ಏನಪ್ಪ ಅಂದರೆ ಆಪ್ಷನ್ 2 16.23, 16.23. ಇನ್ನು ಕ್ವಶನ್ ನಂಬರ್ 99, A + B = 13 ಮತ್ತು AB = 12 ಆದರೆ, ಹೌದಾ, A - B ನ ಬೆಲೆ ಎಷ್ಟಪ್ಪ ಅಂದರೆ ಆಪ್ಷನ್ 4 ±11. ನೆಕ್ಸ್ಟ್ ಕ್ವಶನ್ ನಂಬರ್ 100, 7A + 2^3 = 2 ಆದಾಗ ಏನ ಬೆಲೆ, ಇದರ ಉತ್ತರ ಎಷ್ಟಪ್ಪ ಅಂದರೆ ಆಪ್ಷನ್ 4 20-21. ನೆಕ್ಸ್ಟ್ ಕ್ವಶನ್ ನಂಬರ್ 101, B = √4A ಮತ್ತು A⁻¹ × C⁻¹ / B⁻². 128 ಆದಾಗ ಸಿನ ಬೆಲೆ, ಹೌದಾ, ಇದರ ಉತ್ತರ ಏನಪ್ಪ ಅಂದರೆ ಆಪ್ಷನ್ 1 2. ನೆಕ್ಸ್ಟ್ ಕ್ವಶನ್ ನಂಬರ್ 102, ಬಹುಪದೋಕ್ತಿ 3x³ + x² - ax + 9 ಮತ್ತು 2x³ + 3x² + 3x + a ಗಳನ್ನು x-2 ಭಾಗಿಸಿದಾಗ ದೊರೆಯುವ ಶೇಷವು ಸಮನಾಗಿದ್ದರೆ ಏನ ಬೆಲೆ ಎಷ್ಟಪ್ಪ ಅಂದರೆ ಆಪ್ಷನ್ 2 1. ಇನ್ನು ಕ್ವಶನ್ ನಂಬರ್ 103, x⁴-81y⁴ ನ 2 ಅಪವರ್ತನಗಳು x-3y ಮತ್ತು x+3y ಆದಾಗ ಇನ್ನೊಂದು ಅಪವರ್ತನ ಏನಾಗ್ತದಪ್ಪ ಅಂದರೆ, ಇದು 10th ಸ್ಟ್ಯಾಂಡರ್ಡ್ ಸಿಲಬಸ್ ಸಂಬಂಧಪಟ್ಟಿದ್ದು, x² + 9y²
ನೆಕ್ಸ್ಟ್ ಕ್ವಶನ್ 104 4a³ - 9 ಏನ ಎಲ್ಲ ಅಪವರ್ತನಗಳು, ಎಲ್ಲ ಅಪವರ್ತನಗಳು ಯಾವಪ್ಪ ಅಂದರೆ ಎ ಇಂಟು ಬ್ರಾಕೆಟ್ ಆಫ್ 2a - 3 ಬ್ರಾಕೆಟ್ ಕಂಪ್ಲೀಟ್ 2a + 3 ಇದೇನಪ್ಪ ಅಂದರೆ ಆಪ್ಷನ್ 4 ರೈಟ್ ಆನ್ಸರ್. 4a³ - 9 ಏನ ಎಲ್ಲ ಅಪವರ್ತನಗಳು. ನೆಕ್ಸ್ಟ್ ಕ್ವಶನ್ 105 ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಮತ್ತು ಸಿ ಡಿ ಸರಳ ರೇಖೆಗಳು ಪಿ ಬಿಂದುವಿನಲ್ಲಿ ಪರಸ್ಪರ ಛೇದಿಸಿವೆ, ಹೌದಾ? ಹಾಗಾದರೆ ಸಿ ಪಿ ಕ್ಯೂ ಏನು ಕೋನ ಸಿ ಪಿ ಕ್ಯೂ ಈಸ್ ಈಕ್ವಲ್ ಟು 90 degrees ಆದರೆ ಎಕ್ಸ್ ವೈ ಮತ್ತು ವೈ ಮತ್ತು ಝೆಡ್ನ ಅಳತೆಗಳು, ಹೌದಾ? ಎಕ್ಸ್ ವೈ ಮತ್ತು ಝೆಡ್ನ ಅಳತೆಗಳಪ್ಪ ಎಷ್ಟಪ್ಪ ಅಂದರೆ ಎಲ್ಲಿದೆ ಎಕ್ಸ್ ವೈ ಝೆಡ್ ಎಕ್ಸ್ ವೈ ಝೆಡ್ನ ಅಳತೆಗಳು ಮೂರುದ್ರ ಅಳತೆಗಳನ್ನು ಕೇಳಿದ್ದಾರೆ. ಹಾಗಾದರೆ ಮೂರುದ್ರ ಅಳತೆಗಳು ಎಷ್ಟಪ್ಪ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 20, ವೈ ಇಸ್ ಈಕ್ವಲ್ ಟು 70, ಝೆಡ್ ಇಸ್ ಈಕ್ವಲ್ ಟು 40. ಝೆಡ್ ಇಸ್ ಈಕ್ವಲ್ ಟು 40 ಆಪ್ಷನ್ 2 ರೈಟ್ ಆನ್ಸರ್. ಆಪ್ಷನ್ 2 ರೈಟ್ ಆನ್ಸರ್. ಕೇವಲ ಕೀ ಆನ್ಸರ್ಗಳನ್ನ ಅಷ್ಟೇ ಹೇಳ್ತಾ ಇದ್ದೀನಿ, ವಿವರಣೆ ಇಲ್ಲ. ಕ್ವಶನ್ 106 ಕೊಟ್ಟಿರುವ ತ್ರಿಭುಜದಲ್ಲಿ ಸೀನ ಅಳತೆಯು, ಕೊಟ್ಟಿರುವ ತ್ರಿಭುಜದಲ್ಲಿ ಸೀನ ಅಳತೆ ಎಷ್ಟಪ್ಪ ಅಂದರೆ, ಹೌದಾ, ಎ ಕೊಟ್ಟಿದ್ದಾರೆ ಬಿನೂ ಕೊಟ್ಟಿದ್ದಾರೆ, ಹಾಗಾದರೆ ಸೀನ ಅಳತೆ ಎಷ್ಟಪ್ಪ ಅಂದರೆ 80 degrees. ಎಷ್ಟು? ಆಪ್ಷನ್ 4 80 degrees. ನೆಕ್ಸ್ಟ್ ಕ್ವಶನ್ 107 ಕೊಟ್ಟಿರುವ ಚಿತ್ರದಲ್ಲಿ ಎಕ್ಸ್ನ ಅಳತೆಯು, ಕೊಟ್ಟಿರುವ ಚಿತ್ರದಲ್ಲಿ ಎಕ್ಸ್ನ ಅಳತೆಯು, ಎಕ್ಸ್ನ ಅಳತೆ ಎಷ್ಟಿರ್ತದಪ್ಪ ಅಂದರೆ ಈ ಕೋಣ, ಹೌದಾ, 135 degrees. ಆಪ್ಷನ್ ಎ 135 degrees. ಕ್ವಶನ್ 108 ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯಲ್ಲಿ ಕೋಣ ಎ ಮತ್ತು ಕೋಣ ಬಿಗಳ ಕೋನಾರ್ಧಕಗಳು ಪಿ ಬಿಂದುವಿನಲ್ಲಿ ಸಂಧಿಸಿವೆ, ಹೌದಾ? ಹಾಗಾದರೆ ಕೋಣ ಎ ಪಿ ಬಿ ಅಳತೆ, ಕೋಣ ಎ ಪಿ ಬಿ ಅಳತೆ, ಕೋಣ ಎ ಪಿ ಬಿ ಅಳತೆ ಎಷ್ಟಪ್ಪ ಅಂದರೆ 90 degrees. ಆಪ್ಷನ್ 2 90 degrees. ನೆಕ್ಸ್ಟ್ ಕ್ವಶನ್ 109 ಒಂದು ಸಮಾಂತರ ಚತುರ್ಭುಜದ ಎರಡು ಪಾರ್ಶ್ವಬಾಹುಗಳ ಅನುಪಾತವು 3:5 ಮತ್ತು ಅದರ ಸುತ್ತಳತೆ 80 centimeters. ಈ ಸಮಾಂತರ ಚತುರ್ಭುಜದ ಎರಡು ಪಾರ್ಶ್ವಬಾಹುಗಳು ಅಳತೆಗಳು ಕ್ರಮವಾಗಿ, ಹೌದಾ, ಅವುಗಳ ಅಳತೆ ಕ್ರಮವಾಗಿ 15 centimeters ಮತ್ತು 25 centimeters. ಆಪ್ಷನ್ ಎ ರೈಟ್ ಆನ್ಸರ್, ಹೌದಾ? ಇನ್ ನೆಕ್ಸ್ಟ್ ಕ್ವಶನ್ ನೋಡೋಣ, ಕ್ವಶನ್ 110 ಇವುಗಳಲ್ಲಿ ತಪ್ಪಾದ ಹೇಳಿಕೆ, ಎರಡು ವಿಭಿನ್ನ ರೇಖೆಗಳು ಒಂದಕ್ಕಿಂತ ಹೆಚ್ಚು ಸಾಮಾನ್ಯ ಬಿಂದುಗಳನ್ನು ಹೊಂದಿರುವುದಿಲ್ಲ. ಆಪ್ಷನ್ 2 ಒಂದು ರೇಖೆಯು ಅಪರಿಮಿತ ಸಂಖ್ಯೆಯ ಬಿಂದುಗಳನ್ನು ತನ್ನ ಮೇಲೆ ಒಳಗೊಂಡಿದೆ, ಹೌದಾ? ಆಮೇಲೆ ಎಲ್ಲ ಲಂಬಕೋನಗಳ ಅಳತೆಗಳು ಒಂದಕ್ಕೊಂದು ಸಮನಾಗಿರುತ್ತವೆ. ಇವು ಮೂರು ಸ್ಟೇಟ್ಮೆಂಟ್ ಕರೆಕ್ಟ್ ಇದಾವೆ. ತಪ್ಪಾದ ಹೇಳಿಕೆಯನ್ನು ಆರಿಸ್ರಿ ಅಂತ ಹೇಳಿದ್ದಾರೆ. ಹಂಗಾರೆ ತಪ್ಪಾದ ಹೇಳಿಕೆ ಏನಪ್ಪ ಅಂದರೆ ಒಂದು ರೇಖಾಖಂಡವು ಪರಿಮಾಣವನ್ನು ಹೊಂದಿರುವುದಿಲ್ಲ. ಇಲ್ಲ, ರೇಖಾಖಂಡವನ್ನು ನಿರ್ದಿಷ್ಟವಾದ ಪರಿಮಾಣವನ್ನು ಹೊಂದಿರ್ತದೆ. ಅದಕ್ಕೆ ಆಪ್ಷನ್ 3 ತಪ್ಪು. ಹಾಗಾದರೆ ಅದೇ ನಮ್ಮ ಉತ್ತರ 3. ಕ್ವಶನ್ 111 ಕೊಟ್ಟಿರುವ ಚಿತ್ರದಲ್ಲಿ ಕೋಣ ಓ ಎ ಪಿ ಇಸ್ ಈಕ್ವಲ್ ಟು 25 degrees ಮತ್ತು ಕೋಣ ಓ ಬಿ ಪಿ ಇಸ್ ಈಕ್ವಲ್ ಟು 35 degrees ಕೋಣ ಎ ಒ ಬಿನ ಅಳತೆ ಓ ವೃತ್ತ ಕೇಂದ್ರವಾಗಿದೆ ಅಂತ ಕೇಳಿದ್ದಾರೆ. ಹಾಗಾದರೆ ಇದರ ಆನ್ಸರು ಆಪ್ಷನ್ 3 60 degrees. ಎಷ್ಟು ಡಿಗ್ರಿ? 60 degrees. ಎ ಒ ಬಿ ಇಲ್ಲಿ ಏನು ಕೋಣ ಬರ್ತದಲ್ಲ, ಆ ಕೋಣ 60 degrees. ನೆಕ್ಸ್ಟ್ ಕ್ವಶನ್ 112 ಒಂದು ಆಯತ ಘನದ ಉದ್ದ ಅಗಲ ಮತ್ತು ಎತ್ತರಗಳ ಅನುಪಾತವು 4:2:3 ಮತ್ತು ಅದರ ಘನಫಲವು 1536 cm³. ಆ ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಹೌದಾ, ಇದರ ಉತ್ತರ ಏನಪ್ಪ ಅಂದರೆ ಆಪ್ಷನ್ ಎ 416 cm² 416 cm². ಕ್ವಶನ್ 113 ಒಂದು ಗೋಳದ ಘನಫಲವು 288 π cm³ ಆದರೆ ಆ ಗೋಳದ ಮೇಲ್ಮೈ ವಿಸ್ತೀರ್ಣವು 144 π cm² ಇದು ಬೆಳಗಾವಿಗೆ ಸಂಬಂಧಪಟ್ಟಂತಹ ಕೀ ಆನ್ಸರ್ಸು. 114 ಪ್ರಾಥಮಿಕ ಹಂತದ ಗಣಿತ ಕಲಿಕೆಯಲ್ಲಿ ಮಾಡುತ್ತಾ ಕಲಿ ಪರಿಕಲ್ಪನೆಯು ಪ್ರತಿಪಾದಿಸುವುದು ವಿದ್ಯಾರ್ಥಿಗಳು ಕರಚಲನಾಧಾರಿತ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕು. ಅಂದರೆ ಕೈಯಿಂದ ಮಾಡ್ತಕ್ಕಂಥ ಚಟುವಟಿಕೆಗಳಿಂದ, ಕೈಯನ್ನು ಚಲಿಸಿ ಮಾಡುವಂಥ ಚಟುವಟಿಕೆಗಳು ತೊಡಗಿಸ್ಕೊಂಡು ಮಾಡಿದ್ರೆ ಗಣಿತ ಇನ್ನೂ ಪರ್ಫೆಕ್ಟ್ ಆಗ್ತದೆ ಅಂತ ಹೇಳಿದರು ಅವರು. ಉದಾಹರಣೆಗೆ ಅಬಾಕಸ್ ಅಥವಾ ಏನೋ ವಸ್ತುಗಳನ್ನು ಕೌಂಟ್ ಮಾಡಿ ಬರೆಯೋದು. ಕ್ವಶನ್ 115 ತರಗತಿ ಸಂವಹನದಲ್ಲಿ ಬಾಹ್ಯ ಅಭಿಪ್ರೇರಣೆಗಳನ್ನು ಹತ್ತಿಕ್ಕಲು ಬಳಸಬಹುದಾದ ಸೂಕ್ತವಾದ ಮೌಲ್ಯಮಾಪನ, ಹೌದಾ, ಬಾಹ್ಯ ಅಭಿಪ್ರೇರಣೆಗಳನ್ನು ಹತ್ತಲಿಕ್ಕೆ ಬಳಸಬಹುದು ಸೂಕ್ತ ಮೌಲ್ಯಮಾಪನ ಯಾವುದಪ್ಪ ಅಂದರೆ ರೂಪಣಾತ್ಮಕ ಮೌಲ್ಯಮಾಪನ. ಕ್ವಶನ್ 116 ಈ ಕೆಳಗಿನವುಗಳಲ್ಲಿ ಯಾವುದು ರಚನಾವಾದ ಆಧಾರಿತ ಪ್ರಾಥಮಿಕ ಗಣಿತ ಬೋಧನೆಯ ಲಕ್ಷಣವಲ್ಲ?
ವಿದ್ಯಾರ್ಥಿಗಳು ತಮ್ಮ ಕಲಿಕೆಯಲ್ಲಿ ಸಕ್ರಿಯ ಪಾಲುದಾರರಾಗಿದ್ದಾರೆ. ಹೌದು, ಇದು ಏನಪ್ಪ ಅಂದರೆ ಪ್ರಾಥಮಿಕ ಗಣಿತ ಬೋಧನೆಯ ಲಕ್ಷಣ. ಕಲಿಕೆ ಎಂಬುದು ವಿದ್ಯಾರ್ಥಿಗಳ ಸನ್ನಿವೇಶಕ್ಕೆ ಸಂಬಂಧಿಸಿದ್ದು. ಹೌದು, ಇದು ಕೂಡ ಗಣಿತ ಬೋಧನೆಯ ಲಕ್ಷಣ, ಪ್ರಾಥಮಿಕ ಗಣಿತ ಬೋಧನೆ ಲಕ್ಷಣ. ಆಮೇಲೆ ಜ್ಞಾನವು ಕಲಿಕಾರ್ಥಿಗಳಿಂದ ಸಂರಚಿತವಾಗಿದೆ, ಇದು ಕೂಡ ಏನಪ್ಪ ಅಂದರೆ ಪ್ರಾಥಮಿಕ ಗಣಿತ ಬೋಧನೆ ಲಕ್ಷಣ. ಆದರೆ ಶಿಕ್ಷಕರು ಪ್ರಶ್ನೆಗಳಿಗೆ ನೇರ ಉತ್ತರಗಳನ್ನು ಒದಗಿಸುತ್ತಾರೆ, ಇದು ಗಣಿತ ಬೋಧನೆ ಪ್ರಾಥಮಿಕ ಗಣಿತ ಬೋಧನೆಯ ಲಕ್ಷಣವಲ್ಲ. ಅದಕ್ಕೆ ಆಪ್ಷನ್ 3 ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 117. ಪ್ರಾಥಮಿಕ ಹಂತದಲ್ಲಿ ಮಕ್ಕಳಲ್ಲಿ ಗಣಿತೀಯ ಆಲೋಚನೆ ಮತ್ತು ಸಮಸ್ಯೆ ಪರಿಹಾರ ಕೌಶಲ್ಯಗಳನ್ನು ಉತ್ತೇಜಿಸುವ ತಂತ್ರ. ಹೌದಾ, ಸೂತ್ರಗಳನ್ನು ಕಂಠಪಾಠ ಮಾಡಿಸೋದು. ಹೌದಾ, ಕಂಠಪಾಠ ಮಾಡಿಸೋದಲ್ಲ. ಆಮೇಲೆ ಏನು ಪಠ್ಯಪುಸ್ತಕದ ಉದಾಹರಣೆಗಳನ್ನು ಚಾಚು ತಪ್ಪದೆ ಪಾಲಿಸೋದು ಅಲ್ಲ. ಪ್ರಕ್ರಿಯಾತ್ಮಕ ಕೌಶಲ್ಯಗಳನ್ನು ಮಾತ್ರ ಕೇಂದ್ರೀಕರಿಸೋದು ಇಲ್ಲ. ವಿದ್ಯಾರ್ಥಿಗಳನ್ನು ನೈಜ ಜೀವನದ ಸಮಸ್ಯೆಗಳನ್ನು ಅನ್ವೇಷಿಸುವಲ್ಲಿ ಪ್ರೋತ್ಸಾಹಿಸುವುದು. ಇದೇನಪ್ಪ ಅಂದರೆ ಪ್ರಾಥಮಿಕ ಹಂತದ ಮಕ್ಕಳಲ್ಲಿ ಗಣಿತೀಯ ಆಲೋಚನೆ ಮತ್ತು ಸಮಸ್ಯೆ ಪರಿಹಾರ ಕೌಶಲ್ಯಗಳನ್ನು ಉತ್ತೇಜಿಸುವಂಥ ತಂತ್ರ. ಅದು ಎಲ್ಲನೂ ಏನು ಹೆಚ್ಚು ಕಡಿಮೆ ಗಣಿತ ಉತ್ತೇಜಿಸುವ ತಂತ್ರಗಳೇ. ಆದರೆ ಅದರಲ್ಲಿ ಮತ್ತು ಪರ್ಫೆಕ್ಟ್ ಆನ್ಸರ್ ಯಾವುದಪ್ಪ ಅಂದರೆ ಆಪ್ಷನ್ ಸೆಕೆಂಡ್. ಸೂತ್ರಗಳನ್ನು ಕಂಠಪಾಠನ ಅಷ್ಟ ಮಾಡಿಸೋದ್ರಿಂದ ನಾವು ಏನಪ್ಪ ಅಂದರೆ ಗಣಿತೀಯ ಆಲೋಚನೆಗಳನ್ನು ಸಮಸ್ಯೆಗಳನ್ನು ಕೌಶಲ್ಯವನ್ನು ಬಳಸಲಿಕ್ಕೆ ಆಗೋದಿಲ್ಲ. ಈ ಎಲ್ಲದರ ಜೊತೆಗೆ ಹೆಚ್ಚು ಏನು ನಿಯರೆಸ್ಟ್ ಆದ ಆನ್ಸರು ಅಥವಾ ಹೆಚ್ಚು ಪರ್ಸೆಂಟೇಜ್ ವೈಸ್ ಹೆಚ್ಚು ಆನ್ಸರ್ ಯಾವುದಪ್ಪ ಅಂದರೆ ಆಪ್ಷನ್ 2. 118. ಪ್ರಾಥಮಿಕ ಹಂತದ ಗಣಿತ ಬೋಧನೆಯಲ್ಲಿ ರಚನಾತ್ಮಕವಾದದ ತರಗತಿಯ ಶಿಕ್ಷಣ ಪಾತ್ರ. ಪ್ರಾಥಮಿಕ ಹಂತದ ಗಣಿತ ಬೋಧನೆಯಲ್ಲಿ ರಚನಾತ್ಮಕವಾದದ ತರಗತಿಯ ಶಿಕ್ಷಕನ ಪಾತ್ರ. ತರಗತಿ ಶಿಕ್ಷಕನ ಪಾತ್ರ ಏನಪ್ಪ ಅಂದರೆ ಆಪ್ಷನ್ 2, ಅನುಕೂಲಿಸುವವ. ಕೇವಲ ಅವನು ಅನುಕೂಲಿಸುವ. ಆಪ್ಷನ್ 2 ರೈಟ್ ಆನ್ಸರ್. ಕ್ವಶನ್ ನಂಬರ್ 119. ವಿದ್ಯಾರ್ಥಿಗಳ ಗಣಿತದ ಪರಿಕಲ್ಪನೆಗಳನ್ನು ಅರ್ಥೈಸಿಕೊಂಡಿರುವಿಕೆಯನ್ನು ಮಾಪನ ಮಾಡುವ ಪರಿಣಾಮಕಾರಿ ಮಾರ್ಗ ಮುಕ್ತ ಪ್ರಶ್ನೆಗಳ ಬಳಕೆ. ಮುಕ್ತ ಪ್ರಶ್ನೆಗಳ ಬಳಕೆ ಆಪ್ಷನ್ 3 ಏನಪ್ಪ ಅಂದರೆ ಸರಿಯಾದ ಉತ್ತರ. ಕ್ವಶನ್ ನಂಬರ್ 120. ಪ್ರಾಥಮಿಕ ಹಂತದ ಗಣಿತ ಕಲಿಕೆಯಲ್ಲಿ ತನಿಖಾ ಆಧಾರಿತ ಕಲಿಕೆ ಅಥವಾ ವಿಚಾರಣಾ ಕಲಿಕೆಯು ಪ್ರಾಥಮಿಕವಾಗಿ ಕೇಂದ್ರೀಕರಿಸುವುದು. ವಿದ್ಯಾರ್ಥಿಗಳೇ ಪ್ರಶ್ನಿಸುವುದು ಮತ್ತು ಉತ್ತರವನ್ನು ಅನ್ವೇಷಿಸುವುದು. ವಿದ್ಯಾರ್ಥಿಗಳೇ ಪ್ರಶ್ನಿಸುವುದು ಮತ್ತು ಉತ್ತರಗಳನ್ನು ಅನ್ವೇಷಿಸುವುದು ಆಪ್ಷನ್ 3 ರೈಟ್ ಆನ್ಸರ್. ಇದೇನಪ್ಪ ಅಂದರೆ ಕೇವಲ ಸಂಭವನೀಯ ಕೀ ಉತ್ತರ. ಇದರಲ್ಲಿ ಬದಲಾವಣೆ ಆದರೂ ಆಗಬಹುದು. ಆದರೆ ನಾನು ಗಣಿತದಲ್ಲಿ 30-25 ಸ್ಕೋರ್ ಹೆಚ್ಚು ಮಾಡ್ಬೋದು ಇಲ್ವೋ, 20 ಹೆಚ್ಚು ಸ್ಕೋರ್ ಮಾಡಿದ್ರೆ ನೀವು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಹತ್ರ ನೇರ್ನಿ ಹೋಗ್ತೀರಾ, 20 ಕಡಿಮೆ ಮಾರ್ಕ್ಸ್ ಬಂದರೆ ಕ್ವಾಲಿಫೈ ಆಗೋದು ತುಂಬ ಕಷ್ಟ ಆಗ್ತದೆ. ಆಮೇಲೆ ನೀವು ಲ್ಯಾಂಗ್ವೇಜಲ್ಲಿ ಹೆಚ್ಚು ಅಂಕಗಳನ್ನು ತೆಗಿಬೇಕಾಗ್ತದೆ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ. ಹೌದಾ ಅಂತ ಹೇಳ್ತಾ, ಆದಷ್ಟು ಯಾರ್ಯಾರು ಎಕ್ಸಾಮ್ ಬರೆದಿದೆ ಅಂಥವ್ರಿಗೆ ನಿಮ್ಗೆ ಗೊತ್ತಿರುವಂಥ ಗುಂಪುಗಳಲ್ಲಿ ಇದನ್ನು ಶೇರ್ ಮಾಡ್ರಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕ್ಲಾಸಸ್ಗಳನ್ನು ಮಾಡ್ತಾ ಇರ್ತೀನಿ. TET, GPSTR, HSTRಗೆ, ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್ ಎರಡು. ಹೌದಾ, ಯೂಸ್ ಆಗೋರು ಅಂಥದ್ದು ಅದರ ಲಾಭವನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ, ಥ್ಯಾಂಕ್ ಯು, ಥ್ಯಾಂಕ್ ಯು.